ಇಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ವಿರುದ್ಧ ಶಿವು ಎಂಬುವ ಸಹ ಕಲಾವಿದ ಅಲ್ಲೇ ಆರೋಪ ಮಾಡಿದ್ದಾನೆ. ಅವತ್ತು ಜಾಯಿಂಟ್ಸ್ಗಳೆಲ್ಲ ಚಿತ್ರೀಕರಣ ನಡೀತಾ ಇತ್ತು ಮೇಡಮ್. ಸುಮಾರು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಅಲ್ಲಿ ಯಾರೋ ಫೋಟೋ ತೆಗೆದ್ರು ಅಂತ ನ್ಯೂಸ್ ಬಂತು ಅಲ್ಲಿ ಚಿತ್ರೀಕರಣ ಮಧ್ಯದಲ್ಲಿ. ಅದು ಯಾರು ಅಂತ ನಮಗೆ ಇನ್ಫಾರ್ಮ್ ಮಾಡಿಲ್ಲ ಏನಿಲ್ಲ. ಅವ್ರಲ್ಲೇ ಜೂನ್ ಸಹ ಕಲಾವಿದರನ್ನ ಕರ್ಕೊಂಡ್ಬಂದ್ರು ಯಾರು ಅಂತ ಕರೆದ್ರು. ಸೊ ನಾನು ಅಲ್ಲಿ ಹೋದೆ ಅಲ್ಲಿ ಮೇಡಮ್ ಅಲ್ಲಿಗೆ ಪಾರ್ಟಿ ಹೋದಾಗ ಅಲ್ಲಿ ನಮಗೆ ಏನ್ ಮಾಡಿದ್ರೆ ನಮಗೆ ದರ್ಶನ್ ಸರ್ ಕೇಳ್ಬೋದಾಗಿತ್ತು ಯಾರು ಕರ್ಕೊಂಡ್ಬಂದ್ರು ಅವ್ರು ಯಾರು ಅವ್ರು ಫೋಟೋ ತೆಗಿತಾ ಕೆಲಸ ಹೊರಗಡೆ ಅಂತ ಹೇಳ್ಬೋದಾಗಿತ್ತು. ಒಂದ್ ಮಾತು ಹೇಳಿಲ್ಲ. ಏಕೆ ಹೊಡೆದು ಬಿಟ್ಟು ನಮಗೆ ಅವಾಚ್ಯ ಸುದ್ದಿ ನಿಲ್ಸಿದ್ರೆ ಮೇಡಮ್. ಅದಕ್ಕೆ ಪ್ರತಿಕ್ರಿಯಿಸಿದ ದರ್ಶನ್, ಹಲೋ ನಮಸ್ತೆ ಸರ್. ನಮಸ್ಕಾರ ಹೇಳಿ ಸರ್. ಈಗ ಶಿವಶಂಕರ್ ಅವರು ಆರೋಪ ಮಾಡ್ತಾ ಇರೋದು ದರ್ಶನ್ ಮೇಲೆ ಕೈ ಮಾಡಿದ್ದಾರೆ. ಈಗ ದರ್ಶನ್ ಬೇರೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅವ್ರ ಏನ್ ಮಾಡ್ತಿದ್ರಮ್ಮ ಅವರು? ಅವರು ಸಹಕಲಾವಿದ್ರು. ಶಿವಶಂಕರ್ ಅವರು ಸಹಕಲಾವಿದ್ರನ್ನ ಕರ್ಕೊಂಡ್ ಬಂದವರು ಸೆಟ್ ಗೆ. ಅಲ್ಲಮ್ಮ, ಒಬ್ಬ ನಿರ್ಮಾಪಕ ಏನ್ ಮಾಡ್ತಾನೆ ಅಂದ್ರಮ್ಮ, ಹೆಚ್ಚು ಕಮ್ಮಿ 30 ಕೋಟಿ ರೂಪಾಯಿ ಅಕ್ರಮ ಸಿನಿಮಾ ಮೇಲೆ. ಈಗ ನೀವ್ ಹೇಳ್ತಾ ಇದ್ರಲ್ಲ, ಅವ್ರಿಗೂ ಡೈಲಿ ಪೇಮೆಂಟ್ ಇದೆ ಅಮ್ಮ. ಬೆಳಗ್ಗೆ ಊಟ ಕೊಡ್ತಾರಮ್ಮ, ಮಧ್ಯಾಹ್ನ ಊಟ ಕೊಡ್ತಾರಮ್ಮ, ಅವ್ರಿಗೆ ಪಿಕಪ್ ಇದೆ, ಡ್ರಾಪ್ ಇದೆ ಅಮ್ಮ. ಇದನ್ನೇ ನಾವೇನಾದ್ರು ರೋಡ್ ಅಲ್ಲಿ ಶೂಟ್ ಮಾಡ್ತಿದ್ದು ಪಬ್ಲಿಕ್ ನಿಂತ್ಕೊಂಡು ಶೂಟ್ ಮಾಡಿದ್ರೆ ನಾವು ಕೇಳಕ್ಕೂ ಅಧಿಕಾರ ಇಲ್ಲಮ್ಮ. ಯಾಕೆ ನಾವು ಪಬ್ಲಿಕ್ ಜಾಗಕ್ಕೆ ಬಂದಿದ್ವಿ. ವೆನ್ ವಿ ಆರ್ ಡೂಯಿಂಗ್ ಇನ್ ದ ಸೆಟ್, ನೀವು ಶೂಟ್ ಮಾಡ್ಬಿಟ್ಟು ನಿಮ್ಮ ಮೊಬೈಲ್ ಅಲ್ಲಿ ಬರೀ ಲೈಕ್ಸ್ ಗೆ ಕಮೆಂಟ್ಸ್ ಗೆ ನೀವು ಹಾಕೊಂಡ್ಬಿಟ್ರೆ ಆಗ ಏನಾಗುತ್ತಮ್ಮ ಸಿನಿಮಾ? ಆಮೇಲೆ ಈಗ ಕೈ ಮಾಡದೆ ನಂಗಾರೆ ಕೇಳದೆ ತಪ್ಪ ಹಂಗಂದ್ರೆ ಹೇಳಿ ನೀವು. ಅವ್ರು ಹೇಳೋದು ಸರ್ ಕೇಳೋದ್ ತಪ್ಪಲ್ಲ, ಬಟ್ ಕೈ ಮಾಡಿ ತಪ್ಪು ಅಂತ ಅವ್ರು ಹೌದಮ್ಮ. ಸ್ವಲ್ಪ ಶಿವಶಂಕರ್ ಅವ್ರನ್ನ ಮಾತಾಡ್ತೀನಿ ನಮ್ಮ ಬಂದ್ರೇನಿಗೆ. ಖಂಡಿತ ಸರ್, ಅವರು ನೇರ ಸಂಪರ್ಕದಲ್ಲಿದ್ದಾರೆ ನಮ್ ಜೊತೆ. ನಿಮಗೆ ತಿಳಿದಿರುವ ಹಾಗೆ ನಟ ದರ್ಶನ್ ರವರು ಕೂಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ 50 ರೂಪಾಯಿಯ ದಿನದ ಕೂಲಿ ಪಡೆದು ಇಂದು ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಒಬ್ಬರು. ತಮ್ಮದೇ ಹಾದಿಯಲ್ಲಿ ನಡೆದು ಬಂದ ದರ್ಶನ್ ರವರು ನಿಜಕ್ಕೂ ಅಲ್ಲೇ ಮಾಡಲು ಸಾಧ್ಯವೇ? ಇದು ಪ್ರತಿ ಕನ್ನಡಿಗರಲ್ಲಿ ಮೂಡುವ ಮೊದಲನೇ ಪ್ರಶ್ನೆ. ಪ್ರತಿಯೊಬ್ಬರಿಗೂ ತಿಳಿದಿರುವ ಹಾಗೆ ದರ್ಶನ್ ರವರು ಕೆಲವರ್ಗದಿಂದಲೇ ದುಡಿದು ಬಂದಿದ್ದರಿಂದ ಚಿತ್ರರಂಗದಲ್ಲಿ ಸಹಕಲಾವಿದರು, ಲೈಟ್ ಬಾಯ್, ನಿರ್ದೇಶಕರು, ನಿರ್ಮಾಪಕರು ಎಲ್ಲರಿಗೂ ಹೇಳುವುದು ಒಂದೇ, ಚಿತ್ರೀಕರಣಕ್ಕೆ ಬರುವ ಎಲ್ಲರಿಗೂ ಕೊಡುವ ಊಟವನ್ನೇ ನನಗೂ ಕೊಡಿ, ಇಲ್ಲ ನನಗೆ ಕೊಡುವ ಊಟವನ್ನು ಎಲ್ಲರಿಗೂ ಕೊಡಿ ಎಂದು ಹೇಳುವ ದೊಡ್ಡ ಮನಸ್ಸು ದರ್ಶನ್ ರವರದ್ದು. ಆದರೂ ಶಿವು ಎಂಬುವವರು ಅಲೆ ಆರೋಪವನ್ನು ಮಾಡಿದ್ದಾರೆ. ಇಂದು ನಿಜಕ್ಕೂ ನಡೆದದ್ದೇನು? ನಿಮಗೆ ತಿಳಿದಿರುವ ಹಾಗೆ ದರ್ಶನ್ ರವರು ತಮ್ಮ 51ನೇ ಚಿತ್ರ ಯಜಮಾನ ಚಿತ್ರೀಕರಣವು ಬರದಿಂದ ಸಾಗುತ್ತಿದ್ದು ಬಹುತೇಕ ಪೂರ್ಣಗೊಂಡಿದ್ದು ಇಂದು ಆಡಿಯೋ ಚಿತ್ರೀಕರಣವನ್ನು ತಾವರೆಕೆರೆಯ ಕೊಡುಗೆಹಳ್ಳಿಯ ಸ್ಟುಡಿಯೋವೊಂದರಲ್ಲಿ ಒಳಾಂಗಣ ಚಿತ್ರೀಕರಣ ನಡೆಸುತ್ತಿತ್ತು. ದರ್ಶನ್ ರವರು ಅನಾರೋಗ್ಯದಿಂದ ಇದ್ದರೂ ಕೂಡ ನಿರ್ಮಾಪಕರಿಗೆ ತೊಂದರೆಯಾಗಬಾರದೆಂದು ಇಂದು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಒಂದು ಒಂದು ಚಿತ್ರೀಕರಣದ ಶಾಟ್ ಮುಗಿದ ನಂತರ ಕಣ್ಣಿಗೆ ಕೂಲ್ ಪ್ಯಾಡ್ ಇಟ್ಟು ನಟ ದರ್ಶನ್ ರವರು ಚೇತರಿಸಿಕೊಳ್ಳುತ್ತಿದ್ದರು. ಇದೇ ಸಂದರ್ಭದಲ್ಲಿ ದರ್ಶನ್ ರವರ ಕಣ್ಣಿಗೆ ಬಿದ್ದ ನೋಡಿ ಯೂಟ್ಯೂಬ್ ದಂಧೆಕೋರ. ನಿಮಗೆಲ್ಲ ತಿಳಿದಿರುವ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಬಿಗ್ ಸ್ಟಾರ್ಗಳ ಸಾಲು ಸಾಲು ಸಿನಿಮಾಗಳು ಬಿಡುಗಡೆಗೆ ಸಿದ್ಧವಾಗಿವೆ. KGF, ಕುರುಕ್ಷೇತ್ರ, ನಟ ಸಾರ್ವಭೌಮ, ದಿ ವಿಲನ್, ಇದರಲ್ಲಿ ಯಾವುದೇ ಚಿತ್ರತಂಡವು ಒಂದೇ ಒಂದು ಪೋಸ್ಟರ್ ಅನ್ನು ಬಿಡುಗಡೆ ಮಾಡದೆ ಅಭಿಮಾನಿಗಳಲ್ಲಿ ಕಾತುರ ಹುಟ್ಟಿಸಿದೆ. ಇದು ಸಹ ಅಭಿಮಾನಿಗಳಲ್ಲಿ ಉಚ್ಚೆಬ್ಬಿಸಿ ಕಾತುರದಿಂದ ಚಿತ್ರಮಂದಿರಕ್ಕೆ ಕರೆತರುವ ದೊಡ್ಡ ಪ್ರಯತ್ನ. ಪೋಸ್ಟರ್ ಬಿಡುಗಡೆ ಮಾಡದೆ, ಟ್ರೈಲರ್ ಬಿಡುಗಡೆ ಮಾಡದೆ, ಟೀಸರ್ ಬಿಡುಗಡೆ ಮಾಡದೆ KGF ಹಾಗೂ ದಿ ವಿಲನ್ ಚಿತ್ರತಂಡ ಅಭಿಮಾನಿಗಳಲ್ಲಿ ಕಾತುರ ಎಬ್ಬಿಸಿ ಪೋಸ್ಟರ್ ಮತ್ತೆ ಟೀಸರ್ ಬಿಡುಗಡೆ ದಿನ ಹಬ್ಬದಂತೆ ಆಚರಿಸುವಂತೆ ನೋಡಿಕೊಂಡಿದೆ. ಅದರಂತೆ ಎಲ್ಲ ಬಿಗ್ ಸ್ಟಾರ್ ನಟರಂತೆ ಯಜಮಾನ ಚಿತ್ರತಂಡವು ಸಹ ಕಾಳಜಿ ವಹಿಸಿದೆ. ದರ್ಶನ್ ನಟನೆಯ ಯಜಮಾನ ಚಿತ್ರದ ಯಾವುದೇ ಒಂದು ತುಣುಕನ್ನು ಬಿಡುಗಡೆ ಮಾಡಿಲ್ಲ. ಆದರೆ ಯೂಟ್ಯೂಬ್ ದಂಧೆಕೋರ ಚಿತ್ರದ ಮೇಕಿಂಗ್ ವಿಡಿಯೋವನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ದುಡ್ಡು ಮಾಡಲು ಹೊಂಚು ಹಾಕುತ್ತಿದ್ದಾನೆ. ಇದು ಯಾವಾಗ ದರ್ಶನ್ ರವರ ಕಣ್ಣಿಗೆ ಬಿತ್ತೋ ಅವರು ಅವನ ಮೇಲೆ ಒಂದು ಕಣ್ಣು ಇಟ್ಟಿದ್ದಾರೆ. ಸತತ 2 ಗಂಟೆಗಳ ಕಾಲ ಅವನನ್ನು ಗಮನಿಸಿ ದರ್ಶನ್ ರವರು ಊಟದ ವಿರಾಮದಲ್ಲಿ ಆತನನ್ನು ಹಿಡಿದಿದ್ದಾರೆ. ಹಿಡಿದು ಮೊಬೈಲ್ ಕೇಳಿ ತಪಾಸಣೆ ಮಾಡಿದ ಮೇಲೆ
ಅವನ ಮೊಬೈಲ್ನಲ್ಲಿ ಬಹುತೇಕ ಅರ್ಧ ಭಾಗ ಹಾಡಿನ ಚಿತ್ರೀಕರಣ ವಿಡಿಯೋ ಸಿಕ್ಕಿದೆ. ಈ ವಿಡಿಯೋ ದರ್ಶನ್ ರವರಿಗೆ ಸಿಕ್ಕ ಕೂಡಲೇ ಯೂಟ್ಯೂಬ್ ದಂಧೆಕೋರ ತಪ್ಪಾಯಿತೆಂದು ಕ್ಷಮೆ ಕೋರಿದ್ದಾನೆ. ಅಷ್ಟರ ಹೊತ್ತಿಗೆ ನಿರ್ಮಾಪಕರು ನಿರ್ದೇಶಕರು ಅವನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ದಂಧೆಕೋರನಿಗೆ ಬೆಂಬಲವಾಗಿ ಅಲ್ಲೇ ಆರೋಪ ಮಾಡುತ್ತಿರುವ ಶಿವಕುಮಾರ್ ನಿಂತಿದ್ದು ಹಾಗೂ ಅವನೇ ಪ್ರೋತ್ಸಾಹ ಮಾಡಿರುವುದು ಎಂದು ಯೂಟ್ಯೂಬ್ ದಂಧೆಕೋರ ಬಾಯಿ ಬಿಟ್ಟ ಕೂಡಲೇ ಶಿವಕುಮಾರ್ ಮತ್ತು ಗ್ಯಾಂಗ್ ಚಿತ್ರೀಕರಣದಿಂದ ಪರಾರಿಯಾಗಿದ್ದಾರೆ. ಪರಾರಿಯಾಗಿ ಒಂದು ಗಂಟೆಗಳ ಬಳಿಕ ಮಾಧ್ಯಮಗಳಲ್ಲಿ ದರ್ಶನ್ ರವರ ವಿರುದ್ಧ ಅಲ್ಲೇ ಆರೋಪ ಕೇಳಿ ಬಂದಿದ್ದು ಇದನ್ನು ಕೇಳಿ ದರ್ಶನ್ ಹಾಗೂ ನಿರ್ಮಾಪಕರು ಶಾಕ್ಗೆ ಒಳಗಾಗಿದ್ದಾರೆ. ಏನು ನಡೆಯುತ್ತಿದೆ ಎನ್ನುವಷ್ಟರಲ್ಲಿ ಶಿವಕುಮಾರ್ ಮತ್ತು ಗ್ಯಾಂಗ್ ತಮ್ಮ ಆರೋಪದಿಂದ ಪಾರಾಗಲು ದರ್ಶನ್ ರವರ ಮೇಲೆ ಗೂಬೆ ಕೂರಿಸಿದ್ದಾರೆ ಹಾಗೂ ಮಾಧ್ಯಮಗಳಲ್ಲಿ ಬಿಟ್ಟಿ ಪಬ್ಲಿಕ್ಸಿಟಿ ಪಡೆದು ಕೇಕೆ ಹಾಕುತ್ತಿದ್ದಾರೆ. ಈ ಶಿವಕುಮಾರ್ ಅವರಿಗೆ ಸಾರ್ವಜನಿಕರು ಕೇಳಿದ ಒಂದೇ ಪ್ರಶ್ನೆ, ವಿಡಿಯೋ ಮಾಡಿದ್ದಕ್ಕೆ ದರ್ಶನ್ ರವರು ಅಲ್ಲೇ ಮಾಡಿದ್ದಾರೆ ಎಂದು ಆರೋಪಿಸುತ್ತಿರುವ ಶಿವಕುಮಾರ್ ಅವರೇ, ನೀವು ಅಲ್ಲಿ ಹೋಗಿದ್ದು ದುಡಿಯಲು, ನೀವು ವಿಡಿಯೋ ಮಾಡುವ ಸನ್ನಿವೇಶ ಏನಿತ್ತು? ನಿಮಗೆ ತಿಳಿದಿರುವ ಹಾಗೆ 30-40 ಕೋಟಿ ರೂಪಾಯಿಯಲ್ಲಿ ಸಿನಿಮಾ ತಯಾರಾಗುತ್ತದೆ. ಅಂತಹ ಸಿನಿಮಾವನ್ನು ನೀವು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟರೆ ಸಿನಿಮಾಗೆ ತೊಂದರೆಯಾಗುವುದಿಲ್ಲವೇ? ಇಲ್ಲಿ ತಪ್ಪು ಶಿವಕುಮಾರದ್ದೇ, ಆದರೂ ಯಾರು ಯಾಕೆ ಅವರನ್ನು ಪ್ರಶ್ನಿಸಲಿಲ್ಲ? ಇದು ದರ್ಶನ್ ರವರ ವಿರುದ್ಧ ನಡೆದ ಷಡ್ಯಂತ್ರವೇ? ತನ್ನ ಮೇಲೆ ಬಂದ ಆರೋಪದಿಂದ ಪಾರಾಗಲು ಇಂಥ ಹೈಡ್ರಾಮಾವನ್ನು ಸೃಷ್ಟಿಸಿದ ಶಿವಕುಮಾರ್ ಮುಂದೆ ಯಾವೊಬ್ಬ ನಟನ ಮೇಲೆ ಸಂಚು ಹಾಕುತ್ತಾನೋ ಯಾರಿಗೆ ತಿಳಿದಿದೆ? ಏನೇ ಆಗಲಿ, ಇದಕ್ಕೆ ಬಲಿಯಾದದ್ದು ಮಾತ್ರ ದರ್ಶನ್ ರವರು. ಇದನ್ನು ನೋಡಿ ಕೇಕೆ ಹಾಕುತ್ತಿರುವ ದರ್ಶನ್ ವಿರೋಧಿಗಳು, ಮುಂದೆ ಈ ಸಂದರ್ಭ ಅವರ ನಟರಿಗೂ ಬರುತ್ತದೆ ಎಂಬುದನ್ನು ಮರೆಯಬೇಡಿ.